ನಾವು ಸಂಸ್ಕೃತದಲ್ಲಿ ಮಗನಿಗೆ ಹೆಸರು ಪುತ್ರ ಅಂತ ಮೂರು ಕಾರಣಗಳಿಂದ ಅವನು ಪುತ್ರನಾಗ್ತಾನೆ ಹೇಗೆ ಬದುಕಿದಾಗ ಜೀವಿತೋ ವಾಕ್ಯಕರಣಾತ್ ಬದುಕಿದಾಗ ತಂದೆ ತಾಯಿಗಳ ಮಾತು ಕೇಳಬೇಕು ಪ್ರತ್ಯಬ್ಧಂ ಭೋಜನಾತ್ ಪ್ರತಿ ವರ್ಷವೂ ಕೂಡ ಮರಣ ಹೊಂದಿದ ತಿಥಿಯಲ್ಲಿ ಶ್ರಾದ್ದವನ್ನು ಹಾಕಬೇಕು ಪಿಂಡದಾನೇ ಚ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡಪ್ರದಾನವನ್ನು ಮಾಡಬೇಕು ಈ ಮೂರನ್ನು ಮಾಡಿದರೆ ತ್ರಿಬಿಹಿ ಪುತ್ರಸ್ಯ ಪುತ್ರಧ ಮೂರರಿಂದ ಅವನನ್ನು ಮಗ ಅಂತ ಕರೀತಾರೆ ಹಾಗೆ ಈ ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ತಂದೆ ತಾಯಿಗಳ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಬೇಕು ಸಮಸ್ತ ಬಿದ್ರಗಳು ಯಾರ್ಯಾರು ತೀರಿ ಹೋಗಿದ್ದಾರೋ ತಂದೆಯ ಅಣ್ಣ ತಮ್ಮ ಅಕ್ಕ ತಂಗಿ ಅವರ ಹೆಂಡತಿ ಚಿಕ್ಕಪ್ಪ ಚಿಕ್ಕಮ್ಮ ಸೋದರ ಮಾವ ನಮ್ಮ ಬಂಧುಗಳು ಮಿತ್ರರು ಯಾರ್ಯಾರು ತೀರಿ ಹೋಗಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಶ್ರಾದ್ದವನ್ನು ಅನ್ನವನ್ನು ಹಾಕುವಂತಹ ಸಂಪ್ರದಾಯವೇ ಈ ಪಿತೃಭಕ್ಷ ಅಂತ ಪಿತೃಪಕ್ಷದಲ್ಲಿ ಪ್ರಧಾನವಾಗಿ ಬರುವಂತಹ ದಿವಸಗಳು ಐದು ಒಂದು ದ್ವಾದಶಿ ದ್ವಾದಶಿ ದಿವಸದಲ್ಲಿ ಯಾರ್ಯಾರು ಸ್ವಾಮಿಗಳಾಗಿರ್ತಾರೋ ಅವರ ವಂಶದಲ್ಲಿ ಬಂದಂತಹ ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವಂತಹ ಆ ದಿನ ಅದನ್ನು ಕರಿತಾ ಇದ್ದಾರೆ ಯತಿ ದ್ವಾದಶಿ ಅಂತ ಅವತ್ತಿನ ದಿವಸ ಯತಿಗಳಿಗೆ ಭೂರಿ ಭೋಜನವನ್ನು ಮಾಡಿಸುವಂತಹದ್ದು ವಿಶೇಷ ಸನ್ಯಾಸಿಗಳಿಗೆ ಇನ್ನು ಘಾತ ಚತುರ್ದಶಿ ಅಂತ ಈ ಅಪಘಾತದಲ್ಲಿ ಆಕ್ಸಿಡೆಂಟ್ ಮೊದಲಾದವುಗಳಲ್ಲಿ ಹೋದಂತಹ ನಮ್ಮ ಕುಟುಂಬದವರಿಗೆ ಘಾತ ಚತುರ್ದಶಿಯ ದಿವಸ ಶ್ರಾದ್ದವನ್ನು ಮಾಡುವುದು ಬಹಳ ಉತ್ತಮ ಇನ್ನು ಅ ಅವಿದವಾನವಮಿ ನವಮಿ ಮುತ್ತೈದೆಯಾಗಿ ಗಂಡ ಬದುಕಿದ್ದಾಗಲೇ ಹೆಂಡತಿ ತೀರಿ ಹೋದರೆ ಅದನ್ನು ನವಮಿ ಅಂತ ಹೇಳ್ತಾರೆ ಮುತ್ತೈದೆ ಶ್ರಾದ್ದವನ್ನು ನವಮಿ ದಿವಸ ಮಾಡುವಂಥದ್ದು ಇನ್ನು ಭರಣಿ ಶ್ರಾದ್ದ ಅಂತ ಈ ಬಿದೃಪಕ್ಷದಲ್ಲಿ ಬರುವಂತಹ ಭರಣಿ ಶ್ರಾದ್ದವನ್ನು ಭರಣಿ ನಕ್ಷತ್ರ ಯಾವತ್ತಿರ್ತದೋ ಅದನ್ನು ಭರಣಿ ಶ್ರಾದ್ದ ಅಂತ ಹೇಳ್ತಾರೆ ಭರಣಿ ಶ್ರಾದ್ದ ಅವಿಧವಾನವಮಿ ಯತಿ ದ್ವಾದಶಿ ಘಾದ ಚತುರ್ದಶಿ ಹಾಗೆ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಯ ದಿವಸ ಸರ್ವ ಪಿದ್ರುಗಳು ಕೂಡ ಭೂಮಿಯಲ್ಲಿ ಬಂದಿರ್ತಾರೆ ಅವರಿಗೆ ನಾವು ಅನ್ನವನ್ನು ಕೊಡುವಂತಹದ್ದು ಬಹಳ ವಿಶೇಷ ಶ್ರಾದ್ದವನ್ನು ಮಾಡುವಂಥದ್ದು ವಿಶೇಷ